ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಜೈಂಕರ್ ಅಂತ. ಜೈಂಕರ್ ಅವರು. ಸರ್, ಕಂಪ್ನಿ ನೇಮ್ ಏನಿದೆ? ಸರ್, ಕಂಪ್ನಿ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಅಂತ. ಓಕೆ ಸರ್, ಸೈಟ್ ಡೀಟೇಲ್ಸ್? ಈ ಸೈಟ್ ಆಕ್ಚುಲಿ ಬಂದು 3040 ಬರುತ್ತೆ, ಈಸ್ಟ್ ಫೇಸಿಂಗ್ ಬರುತ್ತೆ ಸೈಟ್. ಈ ಸೆಂಟ್ರಲ್ ಸೈಟ್ ಫ್ರಂಟ್ ಅಲ್ಲಿ ನೋಡಬಹುದು, ಗೇಟ್ ನೋಡಬಹುದು. ಈ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದೀವಿ, ಜೊತೆಗೆ ರಾಫ್ಟರ್ಸ್, HPL ಶೀಟ್ಸ್, ಕಂಪ್ಲೀಟ್ ಟೆಕ್ಸ್ಚರ್ ವರ್ಕ್ ಮಾಡಿದೀವಿ. ಮುಂದೆ ಒಳಗಡೆ ಹೋಗೋಣ, ಬನ್ನಿ ತೋರಿಸ್ತೀನಿ. ಇದು ಪಾರ್ಕಿಂಗ್ ಏರಿಯಾ ಬರುತ್ತೆ. ಪಾರ್ಕಿಂಗ್ ಅರೌಂಡ್ ಒಂದು 14 ಫೀಟ್ಗೆ ಒಂದು 20 ಫೀಟ್ ಸ್ಪೇಸ್ ಇದೆ, ಪಾರ್ಕಿಂಗ್ ಸ್ಪೇಸು. ಜೊತೆಗೆ ರಾಯಲ್ ಪೇಂಟ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್ ಆಗಿ. ಜೊತೆಗೆ ನಿಮ್ಗೆ ಇದು ನೋಡೋದಾದ್ರೆ ಕಂಪ್ಲೀಟ್ ಲೈಟಿಂಗ್ಸ್ ಏನು ಕಾಣ್ತಾ ಇದೆ, ಪ್ರತಿಯೊಂದು ನಮ್ಮ ಕಡೆ ಇನ್ಸ್ಟಾಲ್ ಆಗಿದೆ. ಓಕೆ, ಒಂದು ಕಾರ್ ನಿಲ್ಲಿಸಿ, ಒಂದು ಸಿಡಾನ್, ಒಂದು SUV ಸೆಗ್ಮೆಂಟ್ ವೆಹಿಕಲ್ ನಿಲ್ಲಿಸಿ ಒಂದು 2 ವೆಹಿಕಲ್ಸ್ ನಿಲ್ಲಿಸ್ಬೋದು, 2 ವೀಲರ್ ನಿಲ್ಲಿಸ್ಬೋದು. ಮತ್ತೇನು ಟೈಲ್ಸ್ ಎಲ್ಲ ಯಾವ ರೀತಿ? ಸರ್, ಟೈಲ್ಸ್ ಬಂದ್ಬಿಟ್ಟು ಇದು ಬಂದು ಆಂಟಿ ಸ್ಕಿಡ್ ಯೂಸ್ ಮಾಡಿದ್ದೀವಿ. ಇದು ಬಂದು 18x18 ಇದು ಟೈಲ್ ಸೈಜ್. 18x18. ಮತ್ತೇನು ಸಂಪ್ ಕೆಪಾಸಿಟಿ ಏನು? ಸಂಪ್ ಬಂದು ನಿಮಗೆ ಅರೌಂಡ್ ಒಂದು 14,000 ಲೀಟರ್ಸ್ ಬರುತ್ತೆ. ಕಂಪ್ಲೀಟ್ಲಿ RCC ಸ್ಟ್ರಕ್ಚರ್ ಅಲ್ಲಿ ಮಾಡಿರೋದು. ಓಕೆ, RCC. ಹೌದು, ಕೆಲವೊಬ್ಬರೆಲ್ಲ ಇಟ್ಕೆಲ್ಲ ಮಾಡ್ಬಿಡ್ತಾರೆ. ಹೌದು, ರೆಡ್ ಬ್ರಿಕ್ ಮಾತ್ರ ಬ್ಲಾಕ್ ಮಾಡ್ತಾರೆ. ಆಸ್ ಪರ್ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಹೈಯರ್ ಪ್ಯಾಕೇಜ್ ಆಗಿದ್ರಿಂದ ನಾವು ಇದನ್ನ RCC ಮಾಡಿದ್ದೀವಿ. ಓಕೆ, ಹೋಗಡೆ ಹೋಗೋಣ ಸರ್. ಹಾಂ ಸರ್, ಖಂಡಿತ. ಮೇನ್ ಡೋರ್ ಕೂಡ ನೋಡ್ಬೋದು ನೀವು. ಕಂಪ್ಲೀಟ್ ಬರ್ಮಾ ಟೀ ಕೂಡ ಯೂಸ್ ಮಾಡಿದ್ದೀವಿ, ಡ್ಯಾಲ ಹ್ಯಾಂಡಲ್ ಯೂಸ್ ಮಾಡಿದ್ವಿ. ಜೊತೆಗೆ ಯೂರೋಪ್ ಅದು ಟಚ್ ಸೆನ್ಸರ್ ನಿಮಗೆ ಲಾಕ್ನ ಇನ್ಸ್ಟಾಲ್ ಮಾಡಿದ್ದೀವಿ ಇದಕ್ಕೆ. ಇದನ್ನು ಕೂಡ ನೋಡ್ಬೋದು. ಓಕೆ, ಮತ್ತೇನು ಡೋರು ತುಂಬ ದೊಡ್ಡದಾಗೆ? ಹೌದೌದು, ಇದು ಫೀಟ್ ನಿಮಗೆ ಅರೌಂಡ್ ಇದು ಬಂದು ಒಂದು 4 ಫೀಟ್ ಇದೆ ಸರ್. ಇದು 4 ಫೀಟ್ ಇದೆ ವಿಡ್ತ್, ಇನ್ನರ್ಟಿಂದಲೇ 4 ಫೀಟ್ ಇದೆ. ಹೈಟ್ ಬಂದು 10.6 ಇದೆ ಇದು. ಮತ್ತು ರೂಫ್ ಹೈಟ್ ನೋಡ್ಬೋದು ನೀವು, ಇದು ಅರೌಂಡ್ 12 ಫೀಟ್ ಇದೆ. ಎಕ್ಸಾಕ್ಟ್ ಆಗಿ 12 ಫೀಟ್ ಇದೆ. ಜೊತೆಗೆ ಫ್ಯಾನ್ಸ್ ನೋಡ್ಬೋದು, ಲೈಟಿಂಗ್ಸ್ ನೋಡ್ಬೋದು, ಇನ್ಕ್ಲೂಡಿಂಗ್ ಮೈನ್ ಆಗಿ ಸೋಫಾ. ಸೋಫಾ, ಈ ಸೋಫಾನು ನಮ್ಮ ಕಡೆಯಿಂದ ಇನ್ಸ್ಟಾಲ್ ಆಗಿರೋದು ಆಸ್ ಪರ್ ಡಿಸೈನ್ ಅಲ್ಲಿ. ಓಕೆ, ಅಂದ್ರೆ ಹೈಯರ್ ಪ್ಯಾಕೇಜಸ್ ಹೋದಾಗ ಪ್ರತಿಯೊಂದು ನಾವು ಇದು ಮಾಡ್ಕೊಡ್ತೀವಿ. ಓಕೆ, ಮತ್ತೇನು ಬ್ಯಾಕ್ ಸೈಡ್ ಅಲ್ಲಿ? ಇದು ಮೋಲ್ಡಿಂಗ್ ಯೂಸ್ ಮಾಡಿದ್ವಿ. ಜೊತೆಗೆ ಇದು ಬಂದು ವಾಲ್ ಪೇಪರ್, ವಾಲ್ ತುಂಬಾ ಪ್ಲೈನ್ ಆಗಿ ಕಾಣಕ್ಕೆ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ವಾಲ್ ಪೇಪರ್ ಯೂಸ್ ಮಾಡಿದ್ವಿ. ಓಕೆ, ಮತ್ತೇನು ಟಿವಿ ಯೂನಿಟ್? ಟಿವಿ ಯೂನಿಟ್ ಕಂಪ್ಲೀಟ್ ಆಗಿ ಇದು ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ವಿ. ಜೊತೆಗೆ ಪ್ರೊಫೈಲ್ ಡೋರ್ ಯೂಸ್ ಮಾಡಿದ್ದೀವಿ. ಜೊತೆ ಟಿವಿ ಬಂದು ನಮ್ದಲ್ಲ, ಕ್ಲೈಂಟ್ ಇದೆ. ಓಕೆ, ಮತ್ತೇನು ಲೈಟ್ ಬಳಸಿದ್ರ? ಫ್ಯಾನ್ ಇದೆ. ಸೊ ಇದೆಲ್ಲ ಹೇಗೆ ಸರ್, ಅಂದ್ರೆ ನಿಮ್ಮ ಕಡೆಯಿಂದ ಸರ್ ಪ್ರತಿ ಒಂದು ಏನಿದೆ? ಇವಾಗ ಸ್ಲ್ಯಾಬ್ ಅಲ್ಲಿ ನಾನು ಯಾವಾಗಿಂದ ಅದನ್ನ ಹೇಳ್ತಾ ನಿಮಗೆ, ಪ್ರತಿ ಸ್ಲ್ಯಾಬ್ ಅಲ್ಲಿ ಏನಿದೆ ಬೇಸ್ ಆನ್ ಸ್ಲ್ಯಾಬ್ ಮೇಲೆ ಡಿಸೈಡ್ ಆಗುತ್ತೆ ಪ್ರತಿಯೊಂದು ನಿಮ್ದು. ನಮ್ದೇನು ಕಾಸ್ಟಿಂಗ್ ಮಾಡ್ತೀವಿ, ಲೈಟು, ಫ್ಯಾನ್ಸು, ಪ್ರತಿಯೊಂದು, ಮತ್ತೆ ಗೀಸರು, ಸೋಲಾರು, ಇವೆಲ್ಲ ನಮ್ದು ಕಡೆಯಿಂದ ಇನ್ಕ್ಲೂಡ್ ಆಗುತ್ತೆ. ಅದು ಸ್ಲ್ಯಾಬ್ ಹೈಯರ್ ಆಗ್ತಾ ಹೋಗ್ತಾ ನಿಮಗೆ ಸ್ಲ್ಯಾಬ್ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ, ಅಂದರೆ ಮೆಟಲ್ಸ್ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಮತ್ತು ಇದು ನೋಡ್ಬೋದು, ವಿಂಡೋ ಕೂಡ ನೋಡ್ಬೋದು ನೀವು. ಈ ವಿಂಡೋ ನೋಡಿ, ಇದು ಬರ್ಮಾಟಿ ಕೂಡ ಬರುತ್ತೆ. ಜೊತೆಗೆ ಇದಕ್ಕೆ ಮೆಶ್ ಹಾಕಿದ್ದೀವಿ. ಮೆಶ್ ಹಾಕಿ? ಹೌದು, ಮಸ್ಕಿಟೋ ಮೆಶ್ ಹಾಕಿದ್ದೀವಿ. ಮತ್ತೆ ವಿಂಡೋ ದೊಡ್ಡದಾಗೆ ಬರುತ್ತೆ ಇದನ್ನು ಕೂಡ. ವಿಂಡೋ ನಮ್ಮ ಹತ್ರ ಬಂದು ನೀವು ಯಾವುದೇ ಸ್ಲ್ಯಾಬ್ ತಗೊಂಡ್ರು ಟಿಲ್ ರೂಫ್ ಬಾಟಮ್ ಲೆವೆಲ್ ತನಕ ಮಾಡ್ತೀವಿ ವಿಂಡೋ ಹೈಟ್. ಓಕೆ, ಅರೌಂಡ್ 3 ಕೋರ್ಸ್ ಇಲ್ಲ 4 ಕೋರ್ಸ್ನ ಕವಾಲ್ನ ಕನ್ಸ್ಟ್ರಕ್ಟ್ ಮಾಡಿ ರೆಸ್ಟ್ ಆಫ್ ಏನು ಮಾಡ್ತೀವಿ ಬೀಮ್ ಬಾಟಮ್ ಲೆವೆಲ್ ಮಾಡ್ತೀವಿ. ಒಂದು ಲುಕ್ ವೈಸ್ಗೋಸ್ಕರ, ಇನ್ನೊಂದು ಬಂದು ವೆಂಟಿಲೇಷನ್ ಮತ್ತೆ ಮನೆ ಬೆಳಕು ಚೆನ್ನಾಗಿ ಬರುತ್ತೆ. ಹೌದು. ಓಕೆ, ಮತ್ತೆ ಫ್ಲೋರಿಂಗ್ ಅಂತ? ಫ್ಲೋರಿಂಗ್ ಬಂದು ಕಂಪ್ಲೀಟ್ ಮಾರ್ಬಲ್ ಇದೆ ಸರ್, ಇದು ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಓಕೆ, ಮಾರ್ಬಲ್ ಇದೆ. ಓಕೆ, ಇದು ಪೂಜಾ ರೂಮ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಗ್ರೂಪ್ ರೇಷ್ ಆಗಿದೆ ಆಗಲೇ ಓನರದ್ದು. ಹಾಂ ಸರ್, ಇದು ಆ್ಯಕ್ಚುಲಿ ಪೂಜಾ ರೂಮ್ ಡೋರ್ ಇದು. ಇದು ಕಂಪ್ಲೀಟ್ ಆಗಿ ಟೀ ಕುಡ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಮೇಲ್ಗಡೆಗೆ ಕಂಪ್ಲೀಟ್ ಬೀಡಿಂಗ್, ಅದು ನೀವೇನು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಬೀಡಿಂಗ್ ಇದೆ. ಅದ್ರ ಮೇಲೆ ಬ್ರಾಸ್ಟ್ ಫಿಟ್ಟಿಂಗ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಹ್ಯಾಂಡಲ್ ಕೂಡ ನೋಡ್ಬೋದು ಇದು ಡಿಫ್ರೆಂಟ್ ಆಗಿ ಕೂಡ. ಹೌದೌದು ಸರ್, ಸೂಪರ್. ಲೈಟಿಂಗ್ ಇನ್ನೂ ಇದೆ, ಕಂಪ್ಲೀಟ್ ವಿನಿಯರ್ ಯೂಸ್ ಮಾಡಿದ್ದೀವಿ, ವಿನಿಯರ್ ಕಾನ್ಸೆಪ್ಟು. ಮೇಲ್ಗಡೆ ಕಂಪ್ಲೀಟ್ ಬೀಡಿಂಗ್ ಕಾನ್ಸೆಪ್ಟ್ ಇದೆ. ಕೀಳು ಬರೋದೇ ಕಿಚನ್ ಇದೆ. ಕಿಚನಲ್ಲಿ ಕಂಪ್ಲೀಟ್ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ, ಅಕ್ರಾಲಿಕ್ ಪ್ಲಸ್ ಜೊತೆಗೆ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ವೆಜಿಟೇಬಲ್ ಸ್ಟೋರ್ ಮಾಡೋದಕ್ಕೆ ವಿಕರ್ ಬ್ಯಾಸ್ಕೆಟ್ಸು, ಜೊತೆಗೆ ಅದಾದ್ಮೇಲೆ ನಿಮಗೆ ಟ್ಯಾಂಡಮ್ ಬಾಕ್ಸು, ಜೊತೆಗೆ ನಿಮಗೆ ಸಿಂಕ್ದು ಬಂದು ನಿಮಗೆ ವಾಟರ್ ಫಾಲ್ ಸಿಂಕ್ ಅಂತೀವಿ. ಓಕೆ, ನಿಮಗೆ ಪ್ರತಿಯೊಂದು ಇದರಲ್ಲಿ ಮೆನ್ಷನ್ ಆಗಿದೆ. ಇದು ಬಂದು ನಿಮಗೆ ಫೋಮ್, ಇದು ಫೋಮ್ಗೆ. ಜೊತೆಗೆ ಇದು ಬಂದು ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಇದು. ಜೊತೆಗೆ ನಿಮ್ಗೆ ಇದು ಎಲ್ಲ ಥರ ಆಪ್ಷನ್ ಇದೆ ಇದರಲ್ಲಿ. ಜೊತೆಗೆ ಇದು ನಿಮಗೆ ಗ್ಲಾಸ್ಗಳನ್ನ ವಾಶ್ ಮಾಡೋ ಪ್ಲೇಸ್. ಜೊತೆಗೆ ಈ ಟೈಲ್ಸ್ ಕೂಡ ನೋಡ್ಬೋದು ನೀವು. ಟೈಲ್ಸ್ ಬಂದು ಇದು ಮಾರ್ಕೊಂಡಿದ್ದ ಕಾನ್ಸೆಪ್ಟ್ ಬರೋ ಟೈಲ್ಸ್ ಇದು. ತುಂಬಾ ಅಟ್ರಾಕ್ಟಿವ್. ಹೌದು ಸರ್, ಇದು ಯೂಸ್ ಮಾಡದೆ ಕಿಚನ್ಗೋಸ್ಕರ. ಇದು ಕಾಸ್ಟಿಂಗು ಜಾಸ್ತಿ ಬರುತ್ತೆ ಟೈಲ್ಸ್ದು. ಇದೊಂದು ಸ್ಟೋರ್ ರೂಮ್ ಕೂಡ ಮಾಡಿದ್ದೀವಿ. ಜೊತೆಗೆ ಅಲ್ಲಿ ಸೆಟ್ ಬ್ಯಾಕ್ ಇದೆ, ಒಂದು ಸ್ಪೇಸಿಂಗ್ ಒಂದು ಓಪನ್ ಮಾಡಿ ಕೊಟ್ಟಿದ್ದೀವಿ. ಓಕೆ, ಜೊತೆಗೆ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇದು ಕೈಂಡ್ ಆಫ್ ಹಿಡನ್ ಡೋರ್ ಇದು. ಇದು ನೋಡ್ಬೋದು ನೀವು. ಇದು ರೂಮ್ ಸೈಜ್ ಬಂದು ಅರೌಂಡ್ ನಿಮಗೆ
ಒಂದು 12 ಫೀಟ್ ಗೆ ಒಂದು 14 ಫೀಟ್ ಬರುತ್ತೆ 12 ಗೆ 14 12 ಗೆ 14 ಬರುತ್ತೆ ಅದು ನಿಮಗೆ ಕಾಣಲ್ಲ ಸ್ವಲ್ಪ ದೊಡ್ಡದಾ ಕಾಣುತ್ತೆ ಬಿಕಾಸ್ ಆಫ್ ರೂಫ್ ಹೈಟ್ ರೂಫ್ ಹೈಟ್ 12 ಫೀಟ್ ಇರೋದ್ರಿಂದ ನಿಮಗೆ ಇದು ನಿಮಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣುತ್ತೆ ಜೊತೆಗೆ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಅಟ್ಯಾಚ್ ಟಾಯ್ಲೆಟ್ ಹೌದು ಇದಕ್ಕೆ ಗ್ಲಾಸ್ ಹಾಕಿದ್ರೆ ಇದಕ್ಕೆ ಟಾಪ್ ಇನ ವುಡನ್ ಟಾಪ್ ಬರುತ್ತೆ ವುಡನ್ ಟಾಪ್ ಇನ ಮಾಡಿಲ್ಲ ಮಾಡಬೇಕು ಇದರ ಮೇಲೆ ವುಡನ್ ಟಾಪ್ ಇದು ವುಡನ್ ಟಾಪ್ ಬರುತ್ತೆ ಓಕೆ ಇನ್ನ ಮೆಟಲ್ಗೂ ಕೂಡ ಹೌದು ಸ್ಟೇಪ್ ಕೇಸ್ ಹೌದು ಸೇಮ್ ಇಟಾಲಿಯನ್ ಮಾರ್ಬಲ್ ಕಾನ್ಸೆಪ್ಟ್ ಇದು ಇಟಾಲಿಯನ್ ಮಾಡಿದ್ರು ಹೌದು ಇದು ಕಂಪ್ಲೀಟ್ ಆಗಿ ಕಿಡ್ಸ್ ರೂಮ್ ಇದು ಕಿಡ್ಸ್ ರೂಮ್ ಹೌದು ಕಿಡ್ಸ್ ರೂಮ್ ಇದೆ ಓಕೆ ಇದು ಕಂಪ್ಲೀಟ್ ಆಗಿ ಎಡ್ರೆ ಇದು ಹೆಡ್ ಬೋರ್ಡ್ ನೋಡಬಹುದು ಜೊತೆಗೆ ಈ ಪ್ಯಾಲೆಟ್ಸ್ ಕಲರ್ ಪ್ಯಾಲೆಟ್ಸ್ ಈ ಪಿಓಪಿ ವರ್ಕ್ ಮಾಡಿದ್ರು ಕಂಪ್ಲೀಟ್ ಆಗಿ ಪಿಓಪಿನ ಇದು ಪಿಓಪಿ ಅದರ ಮೇಲೆ ಕಲರ್ ಪ್ಯಾಲೆಟ್ನ ಮ್ಯಾಚ್ ಮಾಡಿ ಪೇಂಟ್ ಮಾಡಿದ್ದೀವಿ ಓಕೆ ರೈನ್ಬೋ ಕಲರ್ ಜೊತೆಗೆ ಇದರ ಸ್ಟಡಿ ಟೇಬಲ್ ಮಾಡಿದ್ದೀವಿ ಸ್ಟಡಿ ಟೇಬಲ್ ಓಕೆ ಇದು ನೋಡೋದಾದ್ರೆ ನೀವು ಕಂಪ್ಲೀಟ್ ಆಗಿ ಇದು ಆಂಟಿ ರಶ್ ಶೀಟ್ ಅಂತೀವಿ ಲ್ಯಾಮಿನೇಟ್ಸ್ ಅಂತೀವಿ ಈ ಆ ಕಾನ್ಸೆಪ್ಟ್ ಇದನ್ನು ಮಾಡಿರೋದು ಜೊತೆಗೆ ಈ ಸೆಂಟ್ರಲ್ ಬೀಡಿಂಗ್ ಅನ್ನು ಪ್ರೊವೈಡ್ ಮಾಡಿದ್ದೀವಿ ಓಕೆ ಇದು ನಿಮ್ಗೆ ನೋಡಿದ ತಕ್ಷಣ ಅಂದ್ರೆ ಅದು ವಾಲ್ ಪೇಪರ್ ತರ ಕಾಣುತ್ತೆ ಇಲ್ಲ ಅದು ಒಂಥರ ಈ ತುಕ್ಕಿ ಹಿಡಿದ್ರೆ ವಾಲ್ ತರ ಕಾಣುತ್ತೆ ನಿಜ ಕಂಪ್ಲೀಟ್ಲಿ ಇದು ಇದು ಲ್ಯಾಮಿನೇಟ್ಸ್ ಇದು ಓಕೆ ಇನ್ನು ಮತ್ತೆ ಸ್ವಿಚಸ್ ಎಲ್ಲ ಯಾವ್ದು ಬಳಸಿ ಸ್ವಿಚಸ್ ಎಲ್ಲ ಲೆಗ್ರ್ಯಾಂಡ್ ಯೂಸ್ ಮಾಡಿದ್ವಿ ಸರ್ ಓಕೆ ಮತ್ತೆ ಇನ್ನು ಪೈಂಟ್ ಅಂತ ಬಂದಾಗ ಯಾವ್ದು ಪೈಂಟ್ ಎಲ್ಲ ಪ್ರೀಮಿಯಂ ಎಮಲ್ಷನ್ ಯೂಸ್ ಮಾಡಿದ್ದೀವಿ ಅಂದ್ರೆ ಏಷ್ಯನ್ ಪೈಂಟ್ಸ್ ಪ್ರೀಮಿಯಂ ಎಮಲ್ಷನ್ ಅಂತ ಬರುತ್ತೆ ಅದು ಯೂಸ್ ಮಾಡಿದ್ದೀವಿ ನೀವು ಕಲರ್ ಪೈಂಟ್ ಯಾವ್ದು ನೋಡಿದ್ರೆ ಕಂಪ್ಲೀಟ್ ರಾಯಲ್ ಪೈಂಟ್ ಅದು ರಾಯಲ್ ಪೈಂಟ್ ಹೌದು ಇದಕ್ಕೊಂದು ವಾಟ್ರೂಪ್ ಇದೆ ಇಲ್ಲಿ ಇದ್ರ ವಾಟ್ರೂಪ್ ಇದೆ ವಾಟ್ರೂಪ್ ಇದೆ ಜೊತೆಗೆ ಇಲ್ಲಿ ಡ್ರೈ ಏರಿಯಾ ವೆಟ್ ಏರಿಯಾ ಕಾನ್ಸೆಪ್ಟಲ್ಲಿ ಪ್ಯಾಲೆಟ್ ಮಾಡಿದ್ದೀವಿ ಓಕೆ ಫ್ಲೋರ್ ಟು ಸೀಲಿಂಗ್ ಸೀಲಿಂಗ್ ಅಂತ ಲೈಟ್ ಹಾಕಿ ಇದು ಹಾಕಿದ್ದೀವಿ ಟೈಲ್ಸ್ ಹಾಕಿದ್ವಿ ನೀವು ಗೀಜರ್ ಕೂಡ ನೋಡ್ಬೋದು ಗೀಜರ್ ಕೂಡ ನಮ್ಮ ಕಡೆಯಿಂದ ಇನ್ಸ್ಟಾಲ್ ಆಗಿರೋದು ಓಕೆ ಪ್ರತಿಯೊಂದು ಇದು ಏನು ನೋಡ್ತಾ ಇದ್ರೆ ಅಡಿಷನಲ್ ಚಾರ್ಜಸ್ ಏನಿದೆ ಸರ್ ಬಿಲ್ಡಿಂಗಲ್ಲಿ ಸಿಂಗಲ್ ರುಪಿ ಇಲ್ಲ ನಿಮ್ಗೇನು ನಾನು ಕಾಸ್ಟ್ ನಿಮ್ಗೆ ಹೇಳ್ತೀನಿ ಓಕೆ ಆ ಪ್ರತಿಯೊಂದು ಅಮೌಂಟ್ ಮೆನ್ಷನ್ ಆಗಿದೆ ಅದರಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಕಾಸ್ಟ್ ಅಂತ ಯಾವುದು ಬರಲ್ಲ ಓಕೆ ಇದು ಮಾಸ್ಟರ್ ಬೆಡ್ರೂಮ್ ಸರ್ ಆ್ಯಕ್ಚುಲಿ ಇದು ಓಕೆ ನಿಮ್ಗೆ ಇದು ಸ್ಪೇಸ್ ಬಂದು ಅರೌಂಡ್ 14 ಫೀಟ್ಗೆ ಒಂದು 35 ಫೀಟ್ ವಿಡ್ತ್ ಬರುತ್ತೆ ಓಪನ್ ಸ್ಪೇಸ್ ಇನ್ಕ್ಲೂಡಿಂಗ್ ಟಾಯ್ಲೆಟ್ಸ್ ಇರಿದ್ರೆ ಇದಕ್ಕೆ ಕಂಪ್ಲೀಟ್ ಆಗಿ ಮೋಲ್ಡಿಂಗ್ ಯೂಸ್ ಮಾಡಿದ್ದೀವಿ ಲೈಟಿಂಗ್ಸು ಫ್ಯಾನು ಜೊತೆಗೆ ಒಂದು ಚಿಕ್ಕದಾಗಿ ಸ್ಟಡಿ ಟೇಬಲ್ ಯೂಸ್ ಮಾಡಿದ್ದೀವಿ ಅದು ಬಿಟ್ಟರೆ ನಿಮ್ಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ ಇದು ಕಂಪ್ಲೀಟ್ ಪ್ರೊಫೈಲ್ ಡೋರ್ ಯೂಸ್ ಮಾಡಿ ವಾಟ್ರೂಪ್ ಮಾಡಿದ್ದೀವಿ ಇನ್ನರ್ ಬಂದು ವುಡ್ಡೇ ಬರುತ್ತೆ ಹೊರಗಡೆ ಬಂದು ಕಂಪ್ಲೀಟ್ ನಿಮ್ಗೆ ಈ ಔಟರ್ ಸರ್ಫೇಸ್ ಡೋರ್ ಇನ್ ಸರ್ಫೇಸ್ ಬರುತ್ತೆ ಇದು ಪ್ರೊಫೈಲ್ ಡೋರ್ ಮಾಡಿದ್ದೀವಿ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಅಟ್ಯಾಚ್ ಟಾಯ್ಲೆಟ್ ಮತ್ತೆ ಇದು ಗ್ಲಾಸ್ ಫಿಟ್ಟಿಂಗ್ ಇದೆಯಲ್ಲ ಶವರ್ಗೆ ಅಂತ ಸೆಪರೇಟ್ ಗ್ಲಾಸ್ ಹೌದು ಅದು ಕೂಡ ನೀವೇ ನಮ್ಮ ಕಡೆ ಇನ್ಸ್ಟಾಲ್ ಆಗಿದೆ ಸರ್ ಅದು ಓಕೆ ನೀವು ಇಲ್ಲಿ ನೋಡೋದಾದ್ರೆ ಇದು ಕಂಪ್ಲೀಟ್ ಬಾಲ್ಕನಿ ಸ್ಪೇಸು ಡಬಲ್ ಹೈಟ್ನ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಓಕೆ ಫ್ಲೋರಿಂಗ್ ಬಂದು ವುಡನ್ ಕಾನ್ಸೆಪ್ಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಆ್ಯಕ್ಚುಲಿ ಟೈಲ್ಸ್ ಅದು ಇದು ಟೈಲ್ಸ್ ಇದು ಟೈಲ್ಸ್ ಇದು ಗೊತ್ತೇ ಆಗೋದಿಲ್ಲ ಓಕೆ ಇದು ಕಂಪ್ಲೀಟ್ ಬಂದು ಎಚ್ ಪಿ ಎಲ್ ಇದು ಎಚ್ ಪಿ ಎಲ್ ಬೋರ್ಡ್ ಹೈ ಪ್ರೆಷರ್ ಲ್ಯಾಮಿನೇಟ್ಸ್ ಅಂತೀವಿ ಇದಕ್ಕೆ ಓಕೆ ಅಪ್ ಟು ರೂಫ್ ಬಾಟಮ್ ಲೆವೆಲ್ ತನಕ ಯೂಸ್ ಮಾಡಿದ್ದೀವಿ ಓಕೆ ಕಂಪ್ಲೀಟ್ ಆಗಿ ಯೂಶಲ್ ಆಗಿ ಡೋರ್ಗಳು ಏನು ಮಾಡ್ತೀವಿ ಟಾಯ್ಲೆಟ್ ಡೋರ್ಸು ಮತ್ತು ಬಾಲ್ಕನಿ ಡೋರ್ಸ್ಗೆ ಡಬ್ಲ್ಯೂ ಪಿ ವಿ ಸಿ ಯೂಸ್ ಮಾಡ್ತೀವಿ ಬಿಕಾಸ್ ಏನಕ್ಕೆ ಅಂದರೆ ವುಡ್ ಯೂಸ್ ಮಾಡಿದಾಗ ಏನಾಗುತ್ತೆ ಬಿಸಿಲಿಗೆ ಮಳೆಗೆ ಗಾಳಿಗೆ ಏನಾಗುತ್ತೆ ಡೋರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಡಬ್ಲ್ಯೂ ಪಿ ವಿ ಸಿ ಮಾಡೋದ್ರಿಂದ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಜೊತೆಗೆ ನಿಮ್ಗೆ ಏನೇ ಇದ್ದರೂ ಇನ್ನೊಂದು ಮತ್ತೊಂದೇನಂದ್ರೆ ಪೇಂಟ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಆ ಒಂದು ಕಾರಣಕ್ಕೋಸ್ಕರ ಬಾಲ್ಕನಿ ಡೋರು ಮತ್ತು ಟಾಯ್ಲೆಟ್ ಡೋರ್ಸು ಎರಡು ಡಬ್ಲ್ಯೂ ಪಿ ವಿ ಸಿ ಯೂಸ್ ಮಾಡ್ತೀವಿ ಇಲ್ಲ ಕಸ್ಟಮರ್ಗಳು ನನಗೆ ಬೇಡ ಕ್ಲೈಂಟ್ಸ್ಗಳು ನನಗೆ ಬೇಡ ಅಂತಂದರೆ ವುಡ್ಗೆ ಹೋಗ್ಬೋದು ಎಂಥ ಆಪ್ಷನ್ ಎರಡೂ ಇದೆ ಎರಡು ಕೊಟ್ಟಿರ್ತೀವಿ ಆ್ಯಸ್ ಪರ್ ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ಸ್ ಬೇಸ್ಡ್ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಓಕೆ ಸೂಪರ್ ಇದು ಒಟ್ಟು ಎಷ್ಟು ಫ್ಲೋರ್ ಸರ್ ಬಿಲ್ಡ್ ಸರ್ ಆ್ಯಕ್ಚುಲಿ ಜಿ ಪ್ಲಸ್ 1.5 ಬರುತ್ತೆ ಸರ್ ಓಕೆ ಜಿ ಪ್ಲಸ್ 2 ಅಂತ ಹೇಳ್ಬೋದು ಓಕೆ ಮತ್ತಿನ್ನು ಇದು ಸರ್ ವಾಲ್ಪೇಪರ್ ವಾಲ್ ತುಂಬ ಪ್ಲೈನ್ ಇರೋ ಕಾರಣ ಇದು ಹಾಕಿದಾಗ ಏನಾಗುತ್ತೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಹೌದು ಕಂಪ್ಲೀಟ್ ವಾಲ್ ಪ್ಲೈನ್ ಬಿಟ್ಟರೆ ಲುಕ್ ಬರಲ್ಲ ಇಲ್ಲೊಂದು ರೂಮ್ ಮಾಡಿದ್ದೀವಿ ಸಪ್ರೇಟ್ ಒಂದು ರೂಮ್ ಈ ರೂಮಲ್ಲಿ ನೋಡ್ಬೋದು ನೀವು ಈ ವಾಟ್ರೂಪು ಜಿಪ್ರೋ ಫ್ಲ್ಯಾಂಡಲ್ ಯೂಸ್ ಮಾಡಿದ್ದೀವಿ ಸೇಮ್ ಒಂದೇ ಕಲರ್ ಆಲ್ಮೋಸ್ಟ್ ಎಲ್ಲ ಸರ್ ರನ್ನಿಂಗ್ ಕಲರ್ ಸರ್ ಅದು ರನ್ನಿಂಗ್ ಕಲರ್ ಬೇರೆ ಕಲರ್ ಬೇಕು ಖಂಡಿತ ಮಾಡೋ ಇದಕ್ಕೂ ಅಟ್ಯಾಚ್ ಆಲ್ರೆಡ್ ಕೊಟ್ಟಿದ್ದೀವಿ ಇಲ್ಲ ಓಕೆ ಕಂಪ್ಲೀಟ್ ಫಿಟ್ಟಿಂಗ್ ಸರ್ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಜಾಗ್ವಾರ್ ಫಿಟ್ಟಿಂಗ್ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ಸಿಂಕ್ಗಳು ಮಾತ್ರ ಪ್ಯಾರಿವರ್ ಹಾಕಿದ್ದೀವಿ ಓಕೆ ಯಾಕೆ ಜಾಗ್ವಾರ್ ಸೆಲೆಕ್ಷನ್ ಕಡಿಮೆ ಅದಕ್ಕೋಸ್ಕರ ಪ್ಯಾರಿವರ್ ಯೂಸ್ ಮಾಡಿದ್ದೀವಿ ಸೊ ಇದು ಟೆರೆಸ್ ಏರಿಯಾ ಬಂದು ಫ್ಲೋರಿಂಗ್ಗೆ ಬಂದು ವಾಟರ್ ಪ್ರೂಫ್ ಮಾಡಿದ್ದೀವಿ ಜೊತೆಗೆ ಇದು ಚಿಕ್ಕದಾಗಿ ಒಂದು ಪರ್ಗೋಲಾ ಡಿಸೈನ್ ಮಾಡಿದ್ದೀವಿ ಓಕೆ
ಇದು ಯಾವ ಪರ್ಪಸ್ ಗೆ ಅಂತ ಸುಮ್ಮನೆ ಅದು ಸುಮ್ಮನೆ ಲುಕ್ಕೋಸ್ಕರ ಫ್ರಂಟ್ ಇಂದ ನೋಡಿದಾಗ ಏನಾಗುತ್ತೆ ತುಂಬಾ ಎಂಪ್ಟಿ ಕಾಣುತ್ತೆ ಆ ಸ್ಪೇಸ್ ಅದನ್ನ ಕವರ್ ಅಪ್ ಆಗಲಿ ಅಂತ ಕಾರಣಕ್ಕೆ ಪರ್ಗೋಲ ಯೂಸ್ ಮಾಡಿದೀವಿ ಮತ್ತೆ ಇನ್ನ ಗ್ಲಾಸ್ ಅಲ್ಲಿ ಎಷ್ಟು ಎಂಎಂ ಬಳಸ ಸರ್ ಇವೆಲ್ಲ 10 ಎಂಎಂ ಬರುತ್ತೆ ಸರ್ ಗ್ಲಾಸ್ ಟಫನ್ ಗ್ಲಾಸ್ ಬರುತ್ತೆ ಟಫನ್ ಗ್ಲಾಸ್ ಟಾಪ್ ರೇಲಿಂಗ್ ಮತ್ತೆ ಎಸ್ಎಸ್ ರೇಲಿಂಗ್ ಬರುತ್ತೆ ಎಸ್ಎಸ್ ಟಾಪ್ ವಿತ್ ಟಫನ್ ಗ್ಲಾಸ್ ಈ ಸ್ಟಿಕ್ ಕೋಟ್ ಅದು ಸ್ಟಿಕ್ ಕೋಟ್ ನ ಲೇ ಮಾಡಿ ಅದರ ಮೇಲೆ ಗ್ಲಾಸ್ ಹಾಕಿ ಅದರ ಮೇಲೆ ಇದು ಮಾಡಿದೀವಿ ಸರ್ ಸಕ್ಕತ್ತಾಗಿದೆ ಸೋ ಕನ್ಸ್ಟ್ರಕ್ಷನ್ ಮತ್ತೆ ಬಿಲ್ಡಿಂಗ್ ಎಲ್ಲ ಸೂಪರ್ ಸೋ ಮತ್ತೆ ಇನ್ನ ಯಾವ ತರ ಸ್ಲ್ಯಾಬ್ ಇದೆ ನಿಮ್ಮಲ್ಲಿ ಸರ್ ನಮ್ಮತ್ರ ಬಂದಿ ಅರೌಂಡ್ 2000 ಇಂದ ಸ್ಟಾರ್ಟ್ ಆಗುತ್ತೆ ಸ್ಲ್ಯಾಬ್ 2000 ಇಂದ 3550 ರೂಪೀಸ್ ತನಕ ಇದೆ ಪರ್ ಸ್ಕ್ವೇರ್ ಫೀಟ್ ಇಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಮೆಟೀರಿಯಲ್ ದಟ್ ವಾಟ್ ವಿ ಯೂಸ್ ಅಂದ್ರೆ ಮೆಟೀರಿಯಲ್ ನಾವು ಏನು ಯೂಸ್ ಮಾಡ್ತೀವಿ ಬೇಸ್ಡ್ ಆನ್ ದಟ್ ಅದರ ಮೇಲ್ಗಡೆಗೆ ನಿಮಗೆ ಕಾಸ್ಟಿಂಗ್ ವೇರಿಯೇಷನ್ ಆಗುತ್ತೆ ಮತ್ತೆ ಈ ಬಿಲ್ಡಿಂಗ್ ಗೆ ಓವರ್ ಆಲ್ ಕಾಸ್ಟ್ ಎಷ್ಟು ಆಯ್ತು ಸರ್ ಬಜೆಟ್ ಸರ್ ಇದು ಆಕ್ಚುಲಿ ಬಂದಿ 74 ಲ್ಯಾಕ್ ಎಕ್ಸಾಕ್ಟ್ ಕಾಸ್ಟ್ ಆಗಿದೆ ಇನ್ಕ್ಲೂಡಿಂಗ್ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲನೂ ಸೇರಿ ಹೌದು ಎಲ್ಲ ಸೇರಿ ಅಡಿಷನಲ್ ಚಾರ್ಜಸ್ ಏನೂ ಇಲ್ಲ ಇಲ್ಲ ಕ್ಲೈಂಟ್ಸ್ಗಳ ಆ ಥರ ಇದ್ದಾಗ ಎಲ್ಲ ಯೂಸ್ ಆಗಿ ನಾನು ನೋಡ್ತಾ ಇದ್ದೀನಿ ಈ ಬೇರೆ ವಿಡಿಯೋ ಅಪ್ಡೇಟ್ ಮಾಡಿದಾಗ ವಿಥೌಟ್ ಇಂಟೀರಿಯರ್ಸ್ ಇದೆ ಇದು ಅದಕ್ಕೆ ಇದು ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಖಂಡಿತ ಕಂಪ್ಲೀಟ್ ಓವರ್ ಆಲ್ ಬಿಲ್ಡಿಂಗ್ 74 ಲ್ಯಾಕ್ಸೇ ಖರ್ಚಾಗಿರೋದು ಇದಕ್ಕೆ ಆ ಥರ ನಿಮಗಿದ್ರೆ ಸೈಟ್ ವಿಸಿಟ್ಗೆ ಅಂದರೆ ಕ್ಲೈಂಟ್ಸ್ಗಳು ಯೂಸ್ ಆಗಿ ಬಂದೇ ಬರ್ತಾರೆ ಆ ಬಂದಾಗ ಖಂಡಿತ ಓನರ್ ಹತ್ರ ಡೈರೆಕ್ಟ್ ಆಗಿ ಓನರ್ ಸೈಟಲ್ಲಿ ಇರ್ತಾರೆ ಓನರ್ ಹತ್ರ ಮಾತಾಡಿದಾಗ ಅವ್ರು ಸಿಗುತ್ತೆ ಉತ್ತರ ಸಿಗುತ್ತೆ ಓಕೆ ಸೂಪರ್ ಸರ್ ಮತ್ತಿನ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಇವಾಗ ಕಸ್ಟಮರ್ಸು ಮತ್ತು ನೀವು ಅಂತ ಬಂದಾಗ ನೀವು ಬಳಸಿರುವಂಥ ಮೆಟೀರಿಯಲ್ನು ಇವಾಗ ಅವ್ರಿಗೆ ಇದು ಬೇಡ ಇನ್ನೊಂದು ಅಕ್ಕಿ ಏನಂತದ್ದಾಗಿರ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಅದು ಜಾಸ್ತಿನೂ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಅಂಥ ಟೈಮಲ್ಲಿ ಯೂಶ್ವಲ್ ಆಗಿ ಈ ನಮ್ಮ ಹತ್ರ ಚೆನ್ನಾಗಿ ಕ್ವಶನ್ಸ್ ಹಾಕ ತುಂಬ ಇಷ್ಟ ಆಯ್ತು ನನಗಿದು ಕ್ಲೈಂಟ್ಗೆ ಮುಂಚೆನೆ ಪ್ರಯರ್ ಆಗಿ ಇಂಟಿಮೇಟ್ ಮಾಡಿರ್ತೀವಿ ನಾವು ಅಂದರೆ ಇದು ಅಗ್ರಿಮೆಂಟ್ ಪೀರಿಯಡ್ ಟೈಮಲ್ಲಿ ಆ ಟೈಮಲ್ಲಿ ಕ್ಲೈಂಟ್ಸ್ಗೆ ಪ್ರತಿಯೊಂದು ಡೀಟೇಲ್ ಆಗಿ ಇಳಿರ್ತೀವಿ ನಾವು ಅದು ನಾವು ಕೊಟೇಶನ್ ಮಾಡಿರೋದು ಉದ್ದೇಶನೇ ಅದಕ್ಕೋಸ್ಕರ ಪ್ರತಿಯೊಂದು ಕೊಟೇಶನ್ ಕಂಪ್ಲೀಟ್ ಬ್ರೇಕಪ್ ಇದೆ ಮತ್ತು ಅಗ್ರಿಮೆಂಟ್ ನೀವು ನಮ್ಮ ಅಗ್ರಿಮೆಂಟ್ ನೋಡೋದ್ರಿಂದ ಅಗ್ರಿಮೆಂಟ್ ಪ್ರತಿಯೊಂದು ಇನ್ಕ್ಲೂಡಿಂಗ್ ಆಫ್ ಲೇಬರ್ ಆಸ್ ಮತ್ತು ಮೆಟೀರಿಯಲ್ದು ಕಾಸ್ಟಿಂಗ್ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ ಆ ಮೆನ್ಷನ್ ಆಗಿ ಪ್ರತಿ ಕ್ಲೈಂಟ್ಸ್ಗಳಿಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾಕೆ ಯೂಶ್ವಲಿ ಕ್ಲೈಂಟ್ಸ್ಗಳು ಯೂಶ್ವಲ್ ನೋಡ್ತಿರ್ತಾರೆ ಬೇರೆ ಕಂಪೇರ್ ಮಾಡ್ತಿರ್ತಾರೆ ಜೊತೆಗೆ ಯಾವುದೇ ಶಾಪ್ನ ವಿಸಿಟ್ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಎಕ್ಸಾಕ್ಟ್ ಕಾಸ್ಟ್ ಗೊತ್ತಿರುತ್ತೆ ಇವಾಗ ನಮ್ಮ ಫೋನ್ ತುಂಬ ಎಲ್ಲರ ಕೈಯಲ್ಲಿ ಫೋನ್ ಇರೋದ್ರಿಂದ ಪ್ರತಿಯೊಂದು ಟೈಪ್ ಮಾಡಿದ ತಕ್ಷಣ ಪ್ರತಿಯೊಂದು ಸಿಗೋದ್ರಿಂದ ಟೈಪ್ ಮಾಡಿದ್ರೆ ಎಕ್ಸಾಕ್ಟಾಗಿ ಸಿಗುತ್ತೆ ಯಾವ ಕಾಸ್ಟಿಂಗಲ್ಲಿ ಏನು ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಸಿಯಾಗಿ ಆ ಕಾಸ್ಟಿಂಗ್ನ ಸ್ಟಾರ್ಟಿಂಗಲ್ಲಿ ಇಂಟಿಮೇಟ್ ಮಾಡಿದ್ರೆ ಓನರ್ಗಳಿಗೂ ನಮಗೂ ಮತ್ತು ಕ್ಲೈಂಟ್ಗಳಿಗೂ ಬಾಂಡಿಂಗ್ ಚೆನ್ನಾಗಿರುತ್ತೆ ಮತ್ತೆ ಇದೇ ಬಿಲ್ಡಿಂಗ್ ಅಂತ ಬಂದಾಗ ಸೊ ಎಷ್ಟು ಸಮಯ ತೊಗೊಂಡ್ರೆ ಬಿಲ್ಡ್ ಸರ್ ಇದು ಆ್ಯಕ್ಚುಲಿ ಬಂದು 11 ಮಂತ್ಸ್ ಟೈಮ್ ತೊಗೊಂಡಿರೋದು ಅಗ್ರಿಮೆಂಟ್ ಆಸ್ ಪರ್ ಅಗ್ರಿಮೆಂಟ್ ಪೀರಿಯಡ್ ಬಂದು 11 ಮಂತ್ಸು ವಿತಿನ್ 9 ಮಂತ್ಸ್ ಒಳಗಡೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ ಮತ್ತೆ ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಸರ್ ಕಂಪ್ನಿ ಸ್ಟಾರ್ಟ್ ಆಗಿ 10 ಇಯರ್ಸ್ ಆಗಿದೆ ಸರ್ ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಪ್ರಾಜೆಕ್ಟ್ಸ್ ಬಂದು ಅರೌಂಡ್ 12 ಪ್ರಾಜೆಕ್ಟ್ ರನ್ನಿಂಗ್ ಇದೆ ಆಲ್ ಓವರ್ ಬ್ಯಾಂಗ್ಳೂರು ತುಮಕೂರಲ್ಲಿ ಕೂಡ ಇವಾಗ ಮಾಡ್ತಾ ಇದೀವಿ ಪ್ರೆಸೆಂಟು ತುಮಕೂರು ಸೇರಿ ಅರೌಂಡ್ 12 ಪ್ರಾಜೆಕ್ಟ್ಸ್ ಆಗುತ್ತೆ ಇಟ್ಸ್ ನಾಟ್ ಓನ್ಲಿ ಡೂಪ್ಲೆಕ್ಸ್ ಇಲ್ಲ ಅಂದರೆ ರೆಸಿಡೆನ್ಷಿಯಲ್ ಆ ಥರ ಇಲ್ಲ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಮತ್ತು ನಿಮಗೆ ಅಪಾರ್ಟ್ಮೆಂಟ್ಸು ಇವಾಗ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಪ್ರಾಜೆಕ್ಟ್ ನಮ್ಮ ಹತ್ರ ರನ್ನಿಂಗ್ ಇದೆ ಇವಾಗ ಮತ್ತು ಇನ್ನೊಂದು ಮೇಯ್ನ್ ಅಂದರೆ ಇವಾಗ ನಿಮಗೆ 2000 ಸ್ಲ್ಯಾಬ್ ಅಂತಂದರೆ 3550 ಸ್ಲ್ಯಾಬ್ ಅಂತಂದೆ ನಂತರ ಯಾವ ಸ್ಲ್ಯಾಬ್ ಇದೆ ಅಷ್ಟು ಸ್ಲ್ಯಾಬ್ದು ನಂತರ ಪ್ರೆಸೆಂಟ್ ವರ್ಕ್ ರನ್ನಿಂಗಲ್ಲಿದೆ ಪ್ರತಿಯೊಂದು ಪ್ರಾಜೆಕ್ಟು ವರ್ಕ್ ರನ್ನಿಂಗ್ ಇದೆ ನೀವು ಸೈಟ್ ವಿಸಿಟ್ ಮಾಡ್ತಿರಲ್ಲ ಮಾಡಿದ್ರೆ ಖಂಡಿತ ನಿಮಗೆ ಸಿಗುತ್ತೆ ಡೀಟೇಲ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ಸಿಗುತ್ತೆ ಖಂಡಿತ ಖಂಡಿತ ಸರ್ ಖಂಡಿತ ಓಕೆ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು